ಅವನೇ ಶ್ರೀಮನ್ ನಾರಾಯಣನ ಅವತಾರದಲ್ಲಿ ಲಕ್ಷ್ಮೀ ಸಮೇತ ಇವತ್ತು ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ರಾಜ್ಯಾದ್ಯಂತ ಥಿಯೇಟರ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಬೆಳ್ಳಿ ತೆರೆಯ ಮೇಲೆ ಸಿನಿಮಾ ರಾರಾಜಿಸುತ್ತೆ. ಇನ್ನು ನಿನ್ನೆ ಊರ್ವಶಿ ಚಿತ್ರಮಂದಿರದಲ್ಲಿ ಅದ್ಧೂರಿ ಪ್ರೀಮಿಯರ್ ಶೋ ಏರ್ಪಡಿಸಲಾಗಿತ್ತು. ಕಲರ್ಫುಲ್ ಪ್ರೀಮಿಯರ್ ಶೋನಲ್ಲಿ ಶಿವರಾಜ್ ಕುಮಾರ್, ರವಿಚಂದ್ರನ್, ರಿಷಭ್ ಶೆಟ್ಟಿ, ಅನೂಪ್ ಭಂಡಾರಿ, ನಿರೂಪ್ ಭಂಡಾರಿ, ಗುರುದತ್, ವಸಿಷ್ಠ, ಇಮ್ರಾನ್ ಸರ್ದಾರಿಯಾ, ಕೆ ಮಂಜು ಸೇರಿದಂತೆ ಚಿತ್ರರಂಗದ ಕಲಾವಿದರು ತಂತ್ರಜ್ಞರು ಭಾಗಿಯಾಗಿದ್ದರು. ಚಿತ್ರ ನೋಡಿದವರೆಲ್ಲ ಶೆಟ್ಟರಿಗೆ ಹ್ಯಾಟ್ಸ್ ಆಫ್ ಅಂದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ರಶ್ಮಿ ಸಂತೋಷ್ ಥಿಯೇಟರಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ರಶ್ಮಿ, ಈಗಾಗಲೇ ಇನ್ನು 1/2 ಗಂಟೆಯಲ್ಲಿ ಸಿನಿಮಾ ಶುರುವಾಗುತ್ತೆ, ಸೊ ಹೇಗಿದೆ ಜನರ ಕ್ರೇಜ್? ಶ್ರೀಮನ್ನಾರಾಯಣ ಅವತಾರವನ್ನು ಕಣ್ ತುಂಬಿಕೊಳ್ಳೋಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸಂತೋಷ್ ಥಿಯೇಟರ್ ಮುಂಭಾಗದಲ್ಲಿ ಇವಾಗ ಜನ ಸೇರಿರುವಂತದ್ದು. ಈಗಾಗಲೇ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಈಗ ಒಂದು ಬದಿಯಲ್ಲಿ ತಮಟೆ ಸದ್ದು ಮೊಳಗ್ತಾ ಇದ್ರೆ ಇನ್ನೊಂದು ಕಡೆ ಡೋಲು ಬಡಿತಾ ನಾದ ಜೋರಾಗಿ ಸೌಂಡ್ ಮಾಡ್ತಾ ಇದೆ. ಎಲ್ ಇ ಡಿ ಮೂಲಕ ನಾರಾಯಣ ಒಂದು ಥಿಯೇಟರ್ ನ ಹಬ್ಬ ಬೀರ್ತಾ ಇದ್ದಾನೆ. ಹ್ಯಾಂಡ್ಸ್ ಅಪ್ ಪರ್ಫಾರ್ಮ್ ಅನ್ನೋ ತೋರಿಸೋಕೆ ಇನ್ನೇನು 1/2 ಗಂಟೆ ಬಾಕಿ ಇದೆ. ಈಗಾಗಲೇ ಒಂದು ಹಬ್ಬದ ವಾತಾವರಣ ಸಂಪೂರ್ಣ ಥಿಯೇಟರ್ ಮುಂಭಾಗದಲ್ಲಿ ನೆರೆದಿರುವಂತದ್ದು ನಾವು ನೋಡ್ಬೋದಾಗಿದೆ. ಅಲ್ಲದೆ ಈಗಾಗಲೇ ರಕ್ಷಿತ್ ಶೆಟ್ಟಿ ಅವರ ಕಂಡೌಟ್ಗೆ ಈಗಾಗಲೇ ಹಾರಗಳನ್ನ ಹಾಕುವ ಮೂಲಕ ಇಷ್ಟು ದಿನ ಇದ್ದಂತಹ ಕ್ರೇಜ್ ಅನ್ನ ಇವಾಗ ಅಭಿಮಾನಿಗಳು ಬಿಟ್ಟುಕೊಳ್ಳೋಕೆ ಎಲ್ಲರೂ ಸಜ್ಜಾಗಿ ನಿಂತಿದ್ದರು. ಇಲ್ಲಿ ಅಭಿಮಾನಿಗಳಿಂದ ಅವ್ರನ್ನ ಮಾತ್ರ ಜನ ಯಾವ ರೀತಿ ಕ್ರೇಜ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅವರನ್ನ ಫಿಮೇಲ್ ಫ್ಯಾನ್ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಣ. ಇವತ್ತು ಅವನೇ ಶ್ರೀಮನ್ನ ತೆರೆಗೆ ಬರ್ತಾ ಇದೆ, ಸೊ ಎಷ್ಟು ಕ್ರೇಜ್ ಇದೆ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ ಬಂದಿದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ನಾವ್ 7 ಗಂಟೆಯಿಂದಾನೇ ಬಂದು ನಿಂತ್ಕೊಂಡಿದೀವಿ. 3 ವರ್ಷದಿಂದ ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಕಾದು ಕಾದು ಕೊನೆಗೂ ಆ ದಿನ ಬಂದಿದೆ. ಸೊ ಸಿಕ್ಕಾಪಟ್ಟೆ ಕ್ರೇಜ್ ಇದೆ, ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸು ಇದೆ. ಈಗಾಗಲೇ ಟ್ರೈಲರ್ ಮತ್ತೆ ಸಾಂಗ್ಸ್ ನೋಡಿದಿರಾ, ಹ್ಯಾಂಡ್ಸ್ ಅಪ್ ಹಂಗಾಮ ಮಾಡ್ತದೆ. ಸೊ ನಿಮಗೆ ಎಷ್ಟು ಇಷ್ಟ ಆಯ್ತು ಅಂತ ಟ್ರೈಲರ್ ಮತ್ತೆ ಸಾಂಗ್ಸ್? ಟ್ರೈಲರು ಸಾಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾಗಾರ್ಜುನ್ ಶರ್ಮಾ ಅವ್ರು ಬರ್ದಿರೋದು ಲಿರಿಕ್ಸು, ಹ್ಯಾಂಡ್ಸ್ ಅಪ್, ನಾರಾಯಣ ನಾರಾಯಣ ಎಲ್ಲ ಸಾಂಗ್ಸು ಸಕ್ಕತ್ತಾಗಿದೆ. ಟ್ರೆಂಡಿಂಗ್ ಬೇರೆ ಆಗಿದೆ ಆ ಟ್ಯೂನು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎಲ್ಲ. ನೀವೆಷ್ಟು ಕ್ಯೂರಿಯಾಸಿಟಿ ಆಗಿದ್ದಾರೆ ಸಿನಿಮಾ ನೋಡೋ? ನಮಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಯಾಕಂದ್ರೆ ರಕ್ಷಿತ್ ಯಾವಾಗಲೂ ಒಳ್ಳೆ ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್. ಸಿನಿಮಾ ಮೇಲೆ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಏಜ್ ಆಫ್ ಸಿನಿಮಾ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಅದಕ್ಕಿಂತ ಅದ್ಭುತಪಡಿಸಿದೆ. ಯಾಕೆಂದ್ರೆ ಈ ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ಬಂದು ಕೆಜಿಎಫ್ ಸಿನಿಮಾಯಿಂದ ಸ್ಫೂರ್ತಿ ಪಡೆದು ಬಂಡವಾಳ ಹೂಡಿದ್ದಾರೆ. ಒಂದು ನಮ್ಮ ಕರ್ನಾಟಕದಲ್ಲಿ ಕೆಜಿಎಫ್ ಸಿನಿಮಾಯಿಂದ ಇನ್ನೂ 16 ಸಿನಿಮಾಗಳು ಬಂಡವಾಳ ಹೂಡೋಕ್ಕೆ ಧೈರ್ಯ ಬಂದಿದೆ. ನಿಜವಾಗ್ಲೂ ಮೆಚ್ಚಬೇಕು, ಯಾಕೆಂದರೆ ನಿರ್ಮಾಪಕರು ಇತರ ಹೊಸ ನಿರ್ದೇಶಕರಿಗೆ ಅವಕಾಶ ಕೊಟ್ಟು ಇಷ್ಟು ಸಿಕ್ಕಾಪಟ್ಟೆ ಕೋಟಿ ಕೋಟಿ ಬಂಡವಾಳ ಹೂಡಿದಾರಲ್ಲ, ಆ ನಿರ್ಮಾಪಕರಿಗೆ ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ಹೇಳಬೇಕು, ಅಭಿನಂದನೆ ಸಲ್ಲಿಸ್ಬೇಕು. ಮೊದಲಿಗೆ ಒಂದು ಈ ಸಿನಿಮಾದ ನಿರ್ದೇಶಕರು ಅಂಡ್ ಕಿರಿಕ್ ಪಾಟಿ, ಉಳಿದವರ ಕಂಡಂತೆ, ಬಹುಪರಕು, ಒಂದು 4 ಸಿನಿಮಾಗಳ ವರ್ಕ್ ಮಾಡಿದ್ದಾರೆ ಇವರು. ಅಂಡ್ ಒಳ್ಳೆ ಫಿಲ್ಮ್ ಮೇಕರು, ಒಳ್ಳೆ ಎಡಿಟರು, ಅಂಡ್ ಒಳ್ಳೆ ಸಾಕಷ್ಟು ವಿಭಾಗದ ಕೆಲಸ ಮಾಡಿದ್ದಾರೆ ಇವರು. ಈ ಸಿನಿಮಾದಲ್ಲಿ ಏನೇನಿದೆ ಎಲ್ಲ ವಿಭಾಗದಲ್ಲಿ ಟೆಕ್ನಿಕಲ್ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಜನಕ್ಕೆ ಪ್ರೇಕ್ಷಕರಿಗೆ ಏನು ಇಷ್ಟ ಆಗಬೇಕು ಅದನ್ನು ಚೆನ್ನಾಗಿ ಅರ್ತ್ಕೊಂಡು ಸಿನಿಮಾ ಮಾಡಿದ್ದಾರೆ. ಪಕ್ಕ ನಾವು ಕೊಡೋ ಕಾಸಿಗೆ ಮೋಸ ಆಗಲ್ಲ, ಪಕ್ಕ ಪೈಸೆ ವಸೂಲು ಸಿನಿಮಾ ಅಂತ ನಂಬಿದ್ದೆ ಒಳ್ಳೆದಾಗಿ. ಕನ್ನಡ ಸಿನಿಮಾ ನೋಡೋಕ್ಕೆ ತುಂಬ ಖುಷಿ. ಕೆ ಜಿ ಎಫ್ ಕನ್ನಡ ಸಿನಿಮಾಗೆ ಒಂದು ಕಿರೀಟ ಆಗಿತ್ತು. ಅವನೇ ಶ್ರೀಮನ್ನಾರಾಯಣ ಅದು ಮೇನ್ ಕಲಶ ಆಗಬೇಕು, ಅದೇ ನಮ್ಮ ಆಸೆ. 3 ವರ್ಷದಿಂದ ಕಾಯ್ತಾ ಇದೀವಿ ಒಳ್ಳೆ ಸಿನಿಮಾಗೆ. ಈಗ ಟ್ರೈಲರು ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಈ ಯಾವ ಲೆವೆಲ್ ಮಾಡಿದ್ದಾರೆ ರಕ್ಷಕ್ಕೆ ಅಂತ. ರಾತ್ರಿ ಪ್ರೀಮಿಯರ್ ಶೋ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಆಗಿದೆ. ಪ್ರೀಮಿಯರ್ ಶೋ ರೋಹಿತ್ ಸರ್ ಆಗೋದು, ಶಿವಣ್ಣ ಸೂಪರ್ ಆಗಿ ಮಾತಾಡಿದ್ದಾರೆ, ಅದಕ್ಕೆ ಕಾಯ್ತಾ ಇದೀವಿ. ಇನ್ನೂ ಚೆನ್ನಾಗಿ ಬರಲಿ ಅಂತ. ಇದಿಷ್ಟು ಪ್ರೇಕ್ಷಕರು ಸಾಕಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ಒಂದು ರೆಸ್ಪಾನ್ಸ್ ಆಗಿದೆ ಅರವಿಂದ್. ಓಕೆ, ಥ್ಯಾಂಕ್ ಯು ರಶ್ಮಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.